ಸುಪ್ರೀಂ ಕೋರ್ಟ್ ಬಿಸಿಸಿಐಗೆ ನೂತನ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿದೆ ಸುಪ್ರೀಂ ಕೋರ್ಟ್ ರಚಿಸಿದ ನಾಲ್ವರನ್ನ ಒಳಗೊಂಡ ಆಯ್ಕೆ ಸಮಿತಿಗೆ ಸಿಎಜಿಯ ಮಾಜಿ ಮುಖ್ಯಸ್ಥ ವಿನೋದ್ ರಾಯ್ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಇನ್ನೂ ಸಮಿತಿಯಲ್ಲಿ ರಾಮಚಂದ್ರ ಗುಹಾ ಐಡಿಎಫ್ಸಿಯ ಎಂಡಿ ವಿಕ್ರಮ್ ಲಿಮಾಯೆ ಹಾಗೂ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಡಯಾನ್ ಎಡುಲ್ಜಿ ಸ್ಥಾನ ಪಡೆದಿದ್ದಾರೆ ಈ ಮೂಲಕ ಬಿಸಿಸಿಐನಲ್ಲಿ ತೆರವಾಗಿದ್ದ ಸ್ಥಾನ ಇದೀಗ ಭರ್ತಿಯಾಗಿದೆ ಇಂದು ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಬಿಸಿಸಿಐಗೆ ನೂತನ ಸುಪ್ರೀಂ ಕೋರ್ಟ್ ಬಿಸಿಸಿಐಗೆ ನೂತನ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿದೆ ಕೋರ್ಟ್ ರಚಿಸಿದ್ದ ನಾಲ್ವರನ್ನ ಒಳಗೊಂಡಿದ್ದಂತಹ ಆಯ್ಕೆ ಸಮಿತಿ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಸಿಎಜಿಯ ಮಾಜಿ ಮುಖ್ಯಸ್ಥ ವಿನೋದ್ ರಾಯ್ ಅವರನ್ನು ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದ್ದರೆ ಇನ್ನು ಸಮಿತಿಯಲ್ಲಿ ರಾಮಚಂದ್ರ ಗುಹಾ ಹಾಗೆ ಎಂಡಿ ವಿಕ್ರಮ್ ಲಿಮಾಯೆ ಹಾಗೂ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಾಜಿ ನಾಯಕಿ ಡಯಾ ನೆಡೂಜಿ ಕೂಡ ಈ ಒಂದು ಇದರಲ್ಲಿ ಅಧಿಕಾರಿಗಳ ಇದರಲ್ಲಿ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ತಾರೆ ಈ ಮೂಲಕ ಬಿಸಿಸಿಐನಲ್ಲಿ ತೆರವಾಗಿದ್ದ ಸ್ಥಾನ ಇದೀಗ ಭರ್ತಿಯಾದಂತಾಗಿದೆ